ಡಾಕ್ಟರ್ ರಾಜೇಶ್ ಅಂಬವಿ ಅಂತ ಹೇಳಿ ನಾನು ಎಲ್ಲಾ ಕ್ವಾಲಿಫಿಕೇಶನ್ ಇದೆ ಎಲ್ಲಾ ಫುಲ್ ಟೈಮ್ ಬಿ ಕಾಮ್ ಎಂ ಬಿ ಎ ಪಿ ಎಚ್ ಡಿ ಬೆಂಗಳೂರು ಯೂನಿವರ್ಸಿಟಿ ಎಲ್ಲ ನನಗೆ ಸಿಗಲಿಲ್ಲ ಯಾಕೆ ಅಂತ ನಾನು ರಿಸರ್ಚ್ ಮಾಡ್ತಾ ಹೋದೆ ನಮಗೆ ಯಾಕೆ ಎಸ್ ಸಿ ಆಗಿ ರಿಸರ್ವೇಶನ್ ಇದ್ದು ಸಿಗಲಿಲ್ಲ ಅಂತೇಳಿ ಆಗ ನನಗೆ ಗೊತ್ತಾಯಿತು ಮೊದಲು ನಮ್ಮ ಜಾತಿಗಳಲ್ಲಿ ಆರು ಜನ ಮಾತ್ರ ಇದ್ರು ಎಸ್ ಸಿಗಳಲ್ಲಿ ಇವತ್ತು 102 ಜನ ಆಗಿದ್ದಾರೆ ಮತ್ತೆ ಎಸ್ ಟಿಗಳಲ್ಲಿ ಆರು ಜನ ಆರು ಕಮ್ಯುನಿಟಿ ಇತ್ತು ಇವತ್ತು 52 ಕಮ್ಯುನಿಟಿ ಆಗಿದೆ ಅಂತೇಳಿ ಇದರಿಂದ ಕೆಲವರು ಮಾತ್ರನೇ ಫೆಸಿಲಿಟಿ ತಗೊಳ್ತಾ ಇದ್ದಾರೆ ಅದು ಒಂದು ನನ್ನ ಹತ್ರ ಡೇಟಾ ಇತ್ತು ಸೊ ನೀವು ಒಂದು ಹೋರಾಟ ಮಾಡ್ತಾ ಇರೋದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಬಂತು ನನ್ನಂತವರು ಎಷ್ಟೋ ಜನ ಹೈಲಿ ಕ್ವಾಲಿಫೈಡ್ಸ್ ಸೊ ಇವತ್ತು ಅವರು ಅನಾಥರ ಆಗ್ಬಿಟ್ಟಿದ್ದಾರೆ ಪೊಲಿಟಿಕ್ಸ್ ಅಲ್ಲಿ ಕೂಡ ತೊಂದರೆ ಆಗಿದೆ ಅಂದ್ರೆ ಈಗ ಎಷ್ಟೋ ಎಂ ಎಲ್ ಎ ಎಸ್ ಸಿ ರಿಸರ್ವೇಶನ್ ಕ್ಯಾಂಡಿಡೇಟ್ಗಳಲ್ಲಿ ಒಂದು ಬೇರೆ ಕಮ್ಯುನಿಟಿ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ನೀವು ಮಾತ್ರ ತಗೊಂತ ಇದ್ದಾರೆ ಈವನ್ ಗೌರ್ಮೆಂಟ್ ಜಾಬ್ಗಳಲ್ಲೂ ಅಷ್ಟೇ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗಳು ಮಾತ್ರನೇ ಡಾಮಿನೇಟ್ ಆಗ್ತಾ ಇದ್ದಾರೆ ಇದರಿಂದ ಏನಾಗ್ತಾರೆ ಅಂದ್ರೆ ಈ ಕೆಲವೊಂದು ಕಮ್ಯುನಿಟಿ ಪಾಪ್ಯುಲೇಷನ್ ಜಾಸ್ತಿ ಇರೋದು ಇವ್ರಿಗೆಲ್ಲ ಅನ್ಯಾಯ ಆಗೋಗ್ಬಿಟ್ಟಿದೆ ಮತ್ತೆ ಈಗ ಎಜುಕೇಶನ್ ಅಲ್ಲಿ ಎಲ್ರಿಗೂ ಒಂದು ಕೆಲವೊಂದು ಗೌರ್ಮೆಂಟ್ ಸೀಟ್ಗೆ ಹೋದಾಗ ಅಲ್ಲಿ ಕೂಡ ಒಂದು ಅನ್ಯಾಯ ಆಗಿತ್ತು ನನಗೆ ಗಮನಕ್ಕೆ ಬಂದಿತ್ತು ನೀವು ಹೋರಾಟ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಜೈ ಭೀಮ್.